ನೋಡ್ರಿ, ಅವ್ರಿಗೆ ಕಾಂಗ್ರೆಸ್ಗೆ ಇಲೆಕ್ಷನ್ ಇದ್ದಾಗ ಮಾತ್ರ ಎಲ್ಲ ಹೆಚ್ಚರಾಗ್ತಾವೆ. ಮಾದಾಯಿ ವಿಚಾರವಾಗಿ ಕಾಂಗ್ರೆಸ್ ಅವರು ಏನು ಮಾಡಿದಾರೆ ಅಂತ ಒಂದು ಕ್ವಶನ್ ಮಾಡ್ತೀವಿ. ಯಾವಾಗ ಯಾವಾಗ ಇವತ್ತು ಮಾದಾಯಿ ಇಶ್ಯೂ ಬಂದದೆ ಮತ್ತು ಪ್ರಸಾದ್ ಬಂಡ್ರಿ, ಅದಕ್ಕೆ ಪ್ರತಿ ವರ್ಷ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ, ನಾನು ಮುಖ್ಯಮಂತ್ರಿ ಇದ್ದಾಗ ಮತ್ತು ಈ ಬೊಮ್ಮಾಯಿ ಮುಖ್ಯಮಂತ್ರಿ ಆದಮೇಲೆ ಎಲ್ಲ ಸಂದರ್ಭದಲ್ಲಿ ಅದಕ್ಕೆ ವಿಶೇಷವಾದಂಥ ಬಜೆಟನ್ನು ನಾವು ನಿಗದಿ ಮಾಡಿದ್ದೀವಿ. ಆ ಕಳಸ ಬಂದ್ರಿ ಕೆಲಸ ಚಾಲು ಮಾಡಿದ್ರು. ಮತ್ತು ಈಗಾಗಲೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನೂರು ಕೋಟಿಗಿಂತ ಹೆಚ್ಚು ಹಣ ಕೊಟ್ಟಾದ ಸಂದರ್ಭದಲ್ಲಿ ಅದನ್ನು ಖರ್ಚು ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಕಾಂಗ್ರೆಸ್ ಸರ್ಕಾರ ಬಂದಾಗ ಒಂದಿಂಚು ಮೂವ್ ಆಗಲಿಲ್ಲ ಏನೋ ಮಾದಾಯಿ ಬಗ್ಗೆ. ಈ ಮಾದಾಯಿ ಬಗ್ಗೆ ಹೋರಾಟ ಕಾಂಗ್ರೆಸ್ ಅವ್ರು ಮಾಡ್ತಾರಂದ್ರೆ ಅದು ನಗೆ ಪಾಠ. ಕಾಂಗ್ರೆಸ್ ಅಧಿಕಾರದಾಗಿದ್ದಾಗ ಆ ಯಮನೂರದಲ್ಲಿ ಆ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ಟಿ ವಿ ಒಳಗೆ ನೀವು ಎರಡು ಮುಂದೂ ತೋರಿಸಿದ್ರು ನೀವೇ. ಇದು ಅದನ್ನು ಅವ್ರು ಮರೆತು ಬಿಟ್ಟಾರ. ಲಾಠಿ ಚಾರ್ಜ್ ಮಾಡಿದ್ರು ರೈತರ ಮೇಲೆ, ಆ ಹೋರಾಟಗಾರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು. ಇವರು ಮಾದಾಯಿ ಬಗ್ಗೆ ಮಾತಾಡಲಿಕ್ಕೆ ಏನು ನೈತಿಕತೆ ಎನ್ನುವಂಥ ಪ್ರಶ್ನೆ ಮಾಡಿದ್ರು. ಮತ್ತು ಅದೇ ಕಾಂಗ್ರೆಸ್ಸಿನ ನಾಯಕಿ ಸೋನಿಯಾ ಗಾಂಧಿಯವರು ಗೋವಾದ ಚುನಾವಣೆಯಲ್ಲಿ ಹೋದಾಗ ಅಲ್ಲಿ ಹೇಳ್ತಾರೆ, ನಾವು ಮಾದಾಯಿಯ ಒಂದು ಇಂಚು ನೀರನ್ನು, ಅಲ್ಲಿ ಮಾಡವಿ ನದಿ ಒಂದು ಇಂಚು ನೀರನ್ನು ನಾವು ಕರ್ನಾಟಕಕ್ಕೆ ಕೊಡೋದಿಲ್ಲ, ನಿಮ್ಮ ರಕ್ಷಣೆ ಕೊಡ್ತೀನಿ ಅಂತ ಹೇಳಿ ಗೋವಾ ಪೀಪಲ್ನವರಿಗೆ ಗೋವಾ ಜನರಿಗೆ ಹೇಳ್ತಾರೆ ಇವರು ಇಲೆಕ್ಷನ್ದಲ್ಲಿ. ಅಂದರೆ ಅಲ್ಲಿನ ಇಲೆಕ್ಷನ್ ಮಾಡುವಾಗ ಅಲ್ಲಿ ಮಾದಾಯಿ ಬಗ್ಗೆ ಗೋವಾದ ಪರವಾಗಿ, ಇಲ್ಲಿ ಬಂದಾಗ ಇಲ್ಲಿ ಇಲೆಕ್ಷನ್ ಬಂದದ್ದು ಇಲ್ಲಿ ಇದ್ರ ಪರವಾಗಿ. ಹೀಗಾಗಿ ಅವ್ರ ಮಾದಾಯಿ ಬಗ್ಗೆ ಒಂದಿಷ್ಟು ಕಾಳಜಿ ಇಲ್ಲ. ಇವತ್ತು ಏನಾದರೂ ಕಾಳಜಿ ಮಾಡಿದರೆ, ಕಳಸಾ ಬುಂಡ್ರ ಬಗ್ಗೆ ಹೆಚ್ಚು ಆಸೆ ತಗೊಂಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಅದಕ್ಕಾಗಿ ಈ ರೀತಿ ಇಲೆಕ್ಷನ್ ಬಂದಾಗ ಈ ಒಂದು ಕಣ್ಣೀರು ಹಾಕುವಂಥ ಕೆಲಸ ನಿಲ್ಲಿಸ್ರಿ. ನಿಮ್ಗೆ ನಿಜವಾಗಿ ಕಳ್ಕೊಳ್ಳಿದ್ರೆ ಅಲ್ಲಿ ಕಾಂಗ್ರೆಸ್ ಗೋವಾದಲ್ಲಿ ಇದ್ದ ಕಾಂಗ್ರೆಸ್ ಕಡೆಗೆ ಒಂದು ಸ್ಟೇಟ್ಮೆಂಟ್ ಕೊಡಿಸ್ಬಿಟ್ರಿ, ನಮ್ದು ಎಲ್ಲ ಸಹಕಾರ ಇದೆ ಅಂಥೇಳಿ. ಈ ಮಾದಾಯಿ ಕಳಸಾ ಬುಂಡ್ರಿಗೆ ಟ್ರಿಬ್ಯುನಲ್ ಆರ್ಡರ್ ಆಗಿದೆಲ್ಲ, ಅದ್ರ ಪ್ರಕಾರ ನಮ್ಮ ಸಹಕಾರ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಿಸ್ಬಿಟ್ರಿ ಅಷ್ಟೇ ಸಾಕು. ಈ ಚಳವಳಿ ಮಾಡೋದು ಅವಶ್ಯಕತೆ.